ಇದೇ ಕಾಂಗ್ರೆಸ್ ನಾಯಕರುಗಳು ಯಾವುದೇ ಕಾರಣಕ್ಕೂ ನಾವು ಯಾವ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ಒಂದು ರೂಪಾಯಿನು ನೀನು ಕಡಿಮೆ ಮಾಡೋಗಿಲ್ಲ, ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂದರು. ಅವರ ಒಂದು ಒತ್ತಡಗಳ ನಡುವೆ ಅವರ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಟ್ಟು ರೈತರು ಸಾಲ ಮನ್ನಾಗೆ ಕೇವಲ 14 ತಿಂಗಳಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ಹಣವನ್ನು ಹೊಂದಿಸಿ 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾವನ್ನು ಮಾಡಿದಂಥದ್ದು ಒಂದು ಇತಿಹಾಸ. ಇದರ ಹಿನ್ನೆಲೆಯಲ್ಲಿ ನಾನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಗಮನವನ್ನು ಹರಿಸ್ಲಿಕ್ಕಾಗಿಲ್ಲ. ಆದರೆ ಮಧುಗಿರಿ ಕ್ಷೇತ್ರಕ್ಕೆ ಹಲವಾರು ಕಾಮಗಾರಿಗಳಿಗೆ ನಾವು ಕೊಟ್ಟಂತ ಹಣವನ್ನ ಇವತ್ತು ಸಹ ಇನ್ನೂ ಬಿಡುಗಡೆ ಆಗ್ತಾ ಇದೆ. ಇವತ್ತು ಸಹ ಸಂಪೂರ್ಣವಾಗಿ ಆ ಕಾರ್ಯಕ್ರಮಗಳು ಬಿಜೆಪಿಯ ಒಂದು ಕುತಂತ್ರದ ರಾಜಕಾರಣದಲ್ಲಿ ನಮ್ಮ ಒಂದು ಸರ್ಕಾರವನ್ನು ಹೋಗ್ಲಿಕ್ಕೆ ಕಾಂಗ್ರೆಸ್ನವರು ಸಹ ಆಂತರಿಕವಾಗಿ ಅವರಿಗೇನು ಬೆಂಬಲ ಕೊಟ್ಟು ಅವತ್ತು ಸರ್ಕಾರವನ್ನು ತೆಗೆದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಮಧುಗಿರಿ ಕ್ಷೇತ್ರದ ನಮ್ಮ ಜನತೆಗೆ ನಾನು ನಿಮ್ಮ ಒಂದು ಋಣದ ಭಾರವನ್ನ ನನ್ನ ತಂದೆಯ ಮೇಲೆ ನನ್ನ ಮೇಲೆ ನೀವೇನು ಉಳಿಸಿದ್ದೀರಿ, ಈ ಜನತಾದಳದ ಮೇಲೆ ನಿಮ್ಮ ಋಣದ ಭಾರವನ್ನು ಉಳಿಸಿದ್ದೀರಿ, ಅದನ್ನ ನಾನು ಆ ಋಣದ ಭಾರವನ್ನು ಇಳಿಸ್ಕೊಳ್ಳಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಆದರೆ ಒಂದು ಇದೀಗ ತಾನೇ ದಂಡಿ ಮಾರಮ್ಮನ ಸನ್ನಿಧಾನದಲ್ಲಿ ಪೂಜೆ ಮಾಡಿ ನಿಮ್ಮ ಮುಂದೆ ಬಂದು ನಾನು ಏನು ನಿಂತಿದ್ದೇನೆ ಇವತ್ತು ನನ್ನ ಈ ಒಂದು ಹೋರಾಟ, 2 ಬಾರಿ ಹೃದಯದ ಚಿಕಿತ್ಸೆಯ ಒಂದು ಮಾಡಿಸ್ಕೊಂಡಿರ್ತಕ್ಕಂಥ ನಾನು ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ದಿನಕ್ಕೆ 18 ಗಂಟೆ 20 ಗಂಟೆ ಕೆಲಸವನ್ನು ಏನು ಮಾಡ್ತಾ ಇದ್ದೇನೆ. ಈ ಒಂದು ಪಕ್ಷವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ಸ್ವತಂತ್ರವಾದ ಅಧಿಕಾರವನ್ನ ಜನತಾದಳಕ್ಕೆ ನೀವೆಲ್ಲ ಒಂದು ಅನುಗ್ರಹಿಸಿದ್ರೆ ಇವತ್ತು ಈ ರಾಜ್ಯದ ಎಲ್ಲಾ ಕುಟುಂಬಗಳ ಒಂದು ಪರಿಸ್ಥಿತಿಗಳನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಸವಾಲು ಇಟ್ಕೊಂಡಿದ್ದೇನೆ. ಈ ಒಂದು ಪಂಚರತ್ನ ಅಂತಕ್ಕಂಥ ಹೆಸರನ್ನ ನಾನು ಇಡ್ಲಿಕ್ಕೆ ಕಾರಣ ದಯವಿಟ್ಟು ನನ್ನ ತಾಯಂದ್ರು ಹಿರಿಯರು ತಾವು ಅರ್ಥ ಮಾಡ್ಕೋಬೇಕು. ಕಳೆದ ಕೋವಿಡ್ನ ಅನಾಹುತಗಳಾದಾಗ ಹಲವಾರು ಕುಟುಂಬಗಳಲ್ಲಿ ಸಾವು ನೋವುಗಳಾದವು, ಹಲವಾರು ಕುಟುಂಬಗಳು ಸಮಸ್ಯೆಗೆ ತಾವು ಒಳಗಾಗಿದ್ದೀರಿ. ರೈತರು ಬೆಳೆದಂತ ಬೆಳೆ ಮಾರಾಟ ಮಾಡ್ಲಿಕ್ಕಾಗದೆ ರೈತರು ಸಂಕಷ್ಟಕ್ಕೆ ಒಳಗಾದ್ರು. ನಂತರ 3 ವರ್ಷದ ಮಳೆಯ ಅನಾಹುತಗಳಲ್ಲಿ ಹಲವಾರು ಭಾಗದಲ್ಲಿ ನಮ್ಮ ರೈತರು ಬೆಳೆದಂತ ಬೆಳೆ ನಷ್ಟ ಆಯಿತು. ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರದಿಂದ ನಿಮ್ಮ ಬದುಕಿಗೆ ಅನುಕೂಲಗಳಾಗ್ತಕ್ಕಂಥ ಯಾವುದೇ ರೀತಿಯ ನೆರವುಗಳು ದೊರಕಲಿಲ್ಲ ಈ ಸರ್ಕಾರದಲ್ಲಿ. ಇದೆಲ್ಲವನ್ನ ನಾನು ಗಮನಿಸ್ತಾ ಬಂದಿದ್ದೇನೆ. ಕೋವಿಡ್ನ ಅನಾಹುತದಲ್ಲಿ ಆರೋಗ್ಯವಾಗಿದ್ದಂತಹ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯಸ್ಥರುಗಳೇ ಈ ರಾಜ್ಯದಲ್ಲಿ ಮರಣ ಹೊಂದಿದ್ದಾರೆ. ಹಲವಾರು ಕುಟುಂಬಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ. ಇದೆಲ್ಲವನ್ನ ಗಮನಿಸಿ ಈ ಪಂಚರತ್ನ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾನು ಚಿಂತನೆ ಮಾಡಲಿಕ್ಕೆ ಕಾರಣ ಈ ಒಂದು ಪರಿಸರ ಅಂತಕ್ಕಂಥದ್ದೇನಿದೆ, ಈ ಜಗತ್ತು ಇರ್ತಕ್ಕಂಥದ್ದು ಯಾವ ಒಂದು ನಮ್ಮ ಪಂಚಭೂತಗಳ ಸಹಕಾರದಿಂದ ಈ ಒಂದು ಪರಿಸರ ಏನಿದೆ, ಈ ಜಗತ್ತೇನು ಉದ್ಭವ ಆಯಿತು, ಈ ಜಗತ್ತಿಗೆ ಕಾರಣ ಪಂಚಭೂತಗಳು. ನಮ್ಮ ದೇಹಕ್ಕೆ ಪಂಚೇಂದ್ರಿಯಗಳು ಮುಖ್ಯ. ಈ 5 ಪಂಚೇಂದ್ರಿಯಗಳು ಅಂತಕ್ಕಂಥದ್ದೇನಿದೆ ನಮ್ಮ ದೇಹದ ಒಂದು ಆರೋಗ್ಯಕ್ಕೆ ಬೆಳವಣಿಗೆ ಎಷ್ಟು ಮುಖ್ಯವೋ ಈ ಪಂಚರತ್ನ ಕಾರ್ಯಕ್ರಮಗಳು ಈ ನಾಡಿನ ಪ್ರತಿ ಬಡ ಕುಟುಂಬದ ನೆರವಿಗೆ ಬರ್ತಕ್ಕಂಥ ಕಾರ್ಯಕ್ರಮಗಳು. ಇದರ ಬಗ್ಗೆ ನಾನೇನು ಚಿಂತನೆ ಮಾಡಿದ್ದೇನೆ, ನೀವು ಸ್ವತಂತ್ರವಾದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಸರ್ಕಾರವನ್ನ ಯಾವುದೇ ಪಕ್ಷಗಳ ಬೆಂಬಲ ಇಲ್ಲದೆ ನಿಮ್ಮ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ 5 ವರ್ಷದ ಸರ್ಕಾರವನ್ನ ನಮ್ಮ ಪಕ್ಷಕ್ಕೆ ಈ ಬಾರಿ ತಾವು ನೀಡಿದ್ರೆ ಈ ಪಂಚರತ್ನ ಯೋಜನೆಯಲ್ಲಿ ಮೊದಲನೆಯ ಕಾರ್ಯಕ್ರಮ ಉಚಿತವಾದ ಶಿಕ್ಷಣವನ್ನ ಪ್ರತಿ ಬಡ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳನ್ನು ನಾನು ನೋಡಿದ್ದೇನೆ. ಕಳೆದ 14 ತಿಂಗಳ ನನ್ನ ಆಡಳಿತದಲ್ಲಿ ಪಬ್ಲಿಕ್ ಶಾಲೆಗಳನ್ನ ಮಾಡಿದೆ. 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೀರ್ಮಾನ ಮಾಡಿದಾಗ ಅದು ಇಂಗ್ಲಿಷ್ನ ಮಾಧ್ಯಮವನ್ನ ಅದರಲ್ಲಿ ಕೊಡಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡಗಳು ಬಂತು. ಇವತ್ತು ಅದರ ಹಿನ್ನೆಲೆಯಲ್ಲಿ ಯಾವೊಂದು ನಿಮ್ಮ ಬಡತನದಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಂತ ಉದ್ಯೋಗವನ್ನ ಕೊಡ್ಲಿಕ್ಕೆ ನಿಮ್ಮ ಮಕ್ಕಳ ಶಿಕ್ಷಣ ಮುಖ್ಯ ಅಂತ ಹೇಳಿ ನಿಮ್ಮಲ್ಲಿ ಹಣ ಇಲ್ಲದೇ ಇದ್ರು ಸಾಲ ಸೋಲ ಮಾಡಿ ಇವತ್ತು ಖಾಸಗಿ ಶಾಲೆಗಳಿಗೆ ಸೇರಿಸ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ. ಅದರಿಂದ ನಿಮ್ಮ ಕುಟುಂಬದಲ್ಲಿ ಹಲವಾರು ರೀತಿಯ ಸಂಘರ್ಷಗಳು ನಡೆಯತಕ್ಕಂಥದ್ದು ಕಷ್ಟಗಳನ್ನ ಗಮನಿಸಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ 6,000 ಗ್ರಾಮ ಪಂಚಾಯಿತಿಗಳೇನಿದ್ದಾವೆ ಆ ಪಂಚಾಯಿತಿಗಳಲ್ಲಿ UKG ಇಂದ 12ನೇ ತರಗತಿಯವರೆಗೆ
ನಿಮಗೆ ನಿಮ್ಮ ಒಂದು ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಉತ್ತಮವಂತ ಶಿಕ್ಷಣಕ್ಕೆ ಇಂಗ್ಲಿಷು ಮತ್ತು ಕನ್ನಡ ಎರಡೂ ಮಾಧ್ಯಮದ ಶಾಲೆಗಳು, ಅತ್ಯಂತ ಸುಸಜ್ಜಿತವಾದಂಥ ಕಟ್ಟಡಗಳು, ಲ್ಯಾಬ್ ಫೆಸಿಲಿಟೀಸ್ಗಳು, ಇದೆಲ್ಲವನ್ನ ಕೊಟ್ಟು ಉತ್ತಮವಾದಂಥ ಶಿಕ್ಷಕರನ್ನ ನೇಮಕ ಮಾಡಿ ನಿಮ್ಮ ಕುಟುಂಬಕ್ಕೆ ಶ್ರೀಮಂತರು ಬಡವರು ಅಂತಕ್ಕಂಥ ತಾರತಮ್ಯ ಏನಿದೆ ಅದೆಲ್ಲವನ್ನ ತೆಗೆದಾಕಿ ಸರಿಸಮನಾದಂಥ ವಿದ್ಯೆಯನ್ನ ಇವತ್ತು ನಿಮ್ಮ ಕುಟುಂಬಗಳಿಗೆ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಈ ಪಂಚರತ್ನ ಕಾರ್ಯಕ್ರಮದ ಮೊದಲನೆಯ ಕಾರ್ಯಕ್ರಮ. ಯಾವ ಕೋವಿಡ್ನ ಅನಾಹುತದಲ್ಲಿ ಈ ರಾಜ್ಯದಲ್ಲಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳಿಲ್ಲ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಕೊರತೆ, ಇದೆಲ್ಲವನ್ನ ಏನು ಗಮನಿಸಿದ್ರಿ? ಇದನ್ನ ನೋಡಿದ್ದೇನೆ. ಇದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ನಾನು ಬೆಳಗ್ಗೆ ಮನೆಯಲ್ಲಿ ಪ್ರತಿನಿತ್ಯ ನನ್ನ ದಿನಚರಿ ಪ್ರಾರಂಭ ಮಾಡಿದ್ರೆ ನನ್ನ ಹತ್ರ ಬರ್ತಕ್ಕಂಥವ್ರು ಶ್ರೀಮಂತರು ಬರಲ್ಲ, ನನ್ನ ಹತ್ರ ಬರ್ತಕ್ಕಂಥವ್ರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಡತನದಲ್ಲಿ ಇರ್ತಕ್ಕಂಥವ್ರು, ಹಲವಾರು ರೀತಿಯ ಆರೋಗ್ಯದ ತೊಂದರೆಗಳು, ಹಲವಾರು ರೀತಿಯ ಮಕ್ಕಳ ಒಂದು ಶಿಕ್ಷಣದ ಸಾಲ ಸೋಲ ಮಾಡಿರ್ತಕ್ಕಂಥದ್ದು, ನನ್ನ ರೈತರು ಕೃಷಿಗೋಸ್ಕರವಾಗಿ ಸಾಲ ಮಾಡಿ ಸಾಲವನ್ನು ತೀರಿಸ್ಲಿಕ್ಕಾಗಿಲ್ಲ ನಮ್ಮನ್ನು ಉಳಿಸಿ ಅಂತಕ್ಕಂಥದ್ದು, ನಮ್ಮ ಯುವಕರು ಉದ್ಯೋಗ ಇಲ್ಲ ಎಲ್ಲಾದರೂ ಒಂದು ಉದ್ಯೋಗ ಕೊಡಿಸಿ, ಇದಕ್ಕೆ ದಿನ ಪ್ರತಿನಿತ್ಯ ಬರ್ತಕ್ಕಂಥದ್ದು. ಈ ಆರೋಗ್ಯದ ತೊಂದರೆಯಲ್ಲಿ ಯಾವೊಂದು ಕುಟುಂಬಗಳಲ್ಲಿ ಇತ್ತೀಚೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು ವಾಸಿಯಾಗದೆ ಇರ್ತಕ್ಕಂಥ ಕಾಯಿಲೆಗಳು ಪ್ರಾರಂಭ ಆಗಿದೆ, ಅದರಲ್ಲಿ ವಿಶೇಷವಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥದ್ದು ಅತ್ಯಂತ ಕೆಟ್ಟ ಕಾಯಿಲೆ. 35-40 ಲಕ್ಷ ರೂಪಾಯಿಗಳನ್ನ ನೀವು ಖರ್ಚು ಮಾಡಬೇಕು. ಅದೇ ರೀತಿಯಲ್ಲಿ ಕಿಡ್ನಿ ಕಾಯಿಲೆ ಒಳಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಂದ್ರೆ ಸರ್ಕಾರದಲ್ಲಿ ಸರಿಯಾದ ರೀತಿಯ ಒಂದು ನಿಮಗೆ ಅನುಕೂಲಗಳಿಲ್ಲದೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ 8 ಲಕ್ಷ ರೂಪಾಯಿಗಳನ್ನ ಕೇಳ್ತಾರೆ. ಹೃದಯದ ಕಾಯಿಲೆ ಆದಾಗ 8-10 ಲಕ್ಷ ರೂಪಾಯಿಗಳನ್ನ ನೀವು ಖರ್ಚು ಮಾಡಬೇಕು. ಕ್ಯಾನ್ಸರ್ ಆದಾಗ 15-20 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತೀರಿ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕಟ್ಟತಕ್ಕಂಥದ್ದು ಅಷ್ಟೇ ಅಲ್ಲ, ಹೈಟೆಕ್ ಆಸ್ಪತ್ರೆಗಳನ್ನ, 3 ನುರಿತ ವೈದ್ಯರುಗಳನ್ನ, ತಜ್ಞ ವೈದ್ಯರನ್ನ ಆ ಒಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ನೇಮಕ ಮಾಡಿ, 30 ಸಿಬ್ಬಂದಿಗಳನ್ನ, ನರ್ಸ್ಗಳು, ಕಾಂಪೌಂಡರ್ಗಳನ್ನ ನೇಮಕ ಮಾಡಿ ಗ್ರಾಮಾಂತರ ಒಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಯಾವೊಂದು ರೋಗಕ್ಕೆ ಇವತ್ತು ಅನಾರೋಗ್ಯಕ್ಕೆ ಒಳಗಾದಂಥವ್ರಿಗೆ ಚಿಕಿತ್ಸೆಯನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ 40-50 ಲಕ್ಷ ರೂಪಾಯಿಗಳ ಹಣವನ್ನ ಕಟ್ಟಬೇಕಾದಂತ ಪರಿಸ್ಥಿತಿಗೆ ನಿಮ್ಮ ಕುಟುಂಬದಲ್ಲಿ ಕಾಯಿಲೆಗಳು ಬಂದಾಗ ಸರ್ಕಾರದಿಂದಲೇ ಸಂಪೂರ್ಣವಾಗಿ ಒಂದು ವಿಮೆಯ ಕಾರ್ಯಕ್ರಮವನ್ನು ಜಾರಿಗೆ ತಂದು 40 ಲಕ್ಷ ರೂಪಾಯಿನ ಖರ್ಚು ಮಾಡತಕ್ಕಂಥದ್ದಕ್ಕೂ ಸರ್ಕಾರವೇ ಹಣವನ್ನ ಇವತ್ತು ಬರೆಸ್ತಕ್ಕಂತ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ. 3ನೇ ಕಾರ್ಯಕ್ರಮ, ನನ್ನ ರೈತರ ಪರಿಸ್ಥಿತಿಗಳನ್ನು ನೋಡಿದ್ದೇನೆ. ನಮ್ಮ ರೈತರ ಸಾಲ ಮನ್ನಾ ಮಾಡಿಕೊಟ್ಟೆ, ಆದರೆ ಮತ್ತೆ ನೀವು ಸಾಲಗಾರರಾಗ್ತಾ ಇದ್ದೀರಿ. ಕಳೆದ 3 ವರ್ಷದ ನಿಮ್ಮ ಒಂದು ವ್ಯವಸಾಯದಲ್ಲಿ ಮತ್ತೆ ನೀವೇನು ಸಾಲಗಾರರಾಗ್ತಾ ಇದ್ದೀರಿ? ನಿಮ್ಮ ಒಂದು ಬದುಕಿಗೆ ಇವತ್ತು ನೀವು ಸಾಲವನ್ನೇ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರದ ವತಿಯಿಂದಲೇ ಪ್ರತಿ ಮುಂಗಾರಿನಲ್ಲಿ ಪ್ರತಿ ಹಿಂಗಾರಿನಲ್ಲಿ ಸರ್ಕಾರವೇ ನಿಮಗೆ ಎಲ್ಲಾ ರೀತಿಯ ಆರ್ಥಿಕ ನೆರವುಗಳನ್ನ ಕೊಟ್ಟು, ಯಾವ ಬಡ್ಡಿ ವ್ಯಾಪಾರ ಇಲ್ಲ, ಯಾವುದು ಬಡ್ಡಿ ಕಟ್ಟಬೇಕಾಗಿಲ್ಲ, ಬ್ಯಾಂಕ್ ಅಲ್ಲಿ ಸಾಲ ತಗೋಬೇಕಾಗಿಲ್ಲ, ನಿಮ್ಮ ನೇರವಾಗಿ ನಿಮ್ಮ ಖಾತೆಗಳಿಗೆ ಪ್ರತಿ ಹಿಂಗಾರಿನಲ್ಲಿ ನೀವು ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೆ ಬಿತ್ತನೆ ಬೀಜ, ಗೊಬ್ಬರ ಮತ್ತು ಕೂಲಿ ಕೆಲಸಕ್ಕೆ ಏನು ಹಣ ಖರ್ಚಾಗುತ್ತೆ, ಎಕರೆಗೆ ಎಷ್ಟು ಹಣವನ್ನು ಕೊಡಬೇಕು, 10,000 ಕೊಡಬೇಕು, 15,000 ರೂಪಾಯಿ ಖರ್ಚಾಗುತ್ತೋ, ಸರ್ಕಾರದಿಂದಲೇ ಸಂಪೂರ್ಣವಾಗಿ ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ. ಅದಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಯಾವೊಂದು ತೋಟಗಾರಿಕೆ ಬೆಳೆ, ಹಣ್ಣು ಹಂಪಲುಗಳು, ತರಕಾರಿ ಬೆಳೀತೀರಿ, ಅದನ್ನು ಮಾರಾಟ ಮಾಡಲಿಕ್ಕೆ ಬೆಲೆ ಕುಸಿತ ಆದರೆ ಪ್ರತಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನು ಕಟ್ಟತಕ್ಕಂಥದ್ದು, ಗೋಡನ್ಗಳನ್ನು ಕಟ್ಟತಕ್ಕಂಥದ್ದು, ನೀವು ಬೆಲೆ ಕಡಿಮೆ ಆದಾಗ ಅದನ್ನು 1 ತಿಂಗಳು 15 ದಿವಸವೋ ಅದನ್ನು ಸಂರಕ್ಷಿಸಬೇಕಾದ್ರೆ ಅದಕ್ಕೆ ಎಲ್ಲಾ ರೀತಿಯ ತಂತ್ರಗಳನ್ನು, ತಂತ್ರಜ್ಞಾನವನ್ನು ನಿಮಗೆ ಕೊಡ್ತಕ್ಕಂಥದ್ದಕ್ಕೆ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದೇನೆ ಇವತ್ತು ನಮ್ಮ ರೈತರ ಬದುಕಿಗೆ. ಯಾಕೆಂದರೆ ನಾನು ಕೋಲಾರದಲ್ಲಿ ಮೊನ್ನೆ ಏನು ಪ್ರವಾಸ ಮಾಡಬೇಕಾದ್ರೆ ಒಬ್ಬ ಹಳ್ಳಿಯ ರೈತನ ಮಗ ನನಗೊಂದು ಚೀಟಿ ಕೊಡ್ತಾನೆ, ಆ ಚೀಟಿನಲ್ಲಿ ಹೇಳ್ತಾನೆ ಆ ಪತ್ರದಲ್ಲಿ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೈತರ ಮಕ್ಕಳು ಅಂದರೆ ನಮಗೆ ಯಾವುದೇ ಕುಟುಂಬದಲ್ಲಿ ಹೆಣ್ಣುಗಳನ್ನು ಮದುವೆ ಮಾಡಿಕೊಡೋಕ್ಕೆ ತಯಾರಾಗಿಲ್ಲ, ಇವತ್ತು ನಮ್ಮ ಬದುಕು ಈ ರೀತಿ ಆಗಿದೆ, ನಮ್ಮನ್ನು ಉಳಿಸ್ಬೇಕು ನೀವು ನಮ್ಮ ರೈತರ ಮಕ್ಕಳನ್ನ ಅಂತಕ್ಕಂಥ ಒಂದು ಅರ್ಜಿಯನ್ನ ನಮ್ಮ ಯುವಕ ಏನು ಕೊಟ್ಟಿದ್ದಾನೆ. ಇದೇ ನನ್ನ ಸವಾಲು, ಇವತ್ತು ನಮ್ಮ ರೈತರ ಮಕ್ಕಳನ್ನ
ಕಡೆಗಣಿಸ್ತಕ್ಕಂಥದ್ದಿದೆ. ಇವತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವರು ರೈತ ಕುಟುಂಬಗಳನ್ನು ಬಂದು ಗೌರವಿತವಾಗಿ ಇವತ್ತು ನಿಮ್ಮ ಮುಂದೆ ನಿಲ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ರೈತ ಬಂಧುಗಳಿಗೆ ಕೊಡ್ತಕ್ಕಂಥ ಒಂದು ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಇವತ್ತು ಬೆಳಗ್ಗೆಯೂ ಸಹ ನಾನು ಹೊರಡಬೇಕಾದ್ರೆ ನಮ್ಮ ತುಮಕೂರಿನ ನಮ್ಮ ಏನು ವಾಸ ಇದ್ದೆ ನಾನು ಆ ಗ್ರಾಮದಲ್ಲಿ ಒಬ್ಬ ಯುವಕ 35 ವರ್ಷದ ಯುವಕ ಅದೇ ರೀತಿ ಒಂದು ಪತ್ರ ಕೊಟ್ಟಿದ್ದಾನೆ. ಇವತ್ತು ಯಾವ ರೀತಿ ಸಮಸ್ಯೆಗಳಿದೆ ಮತ್ತು ಉದ್ಯೋಗದ ಸಮಸ್ಯೆಗಳು ನನಗೆ ಗೊತ್ತಿದೆ. ಮಧುಗಿರಿಯಿಂದ ನೀವು ಇಲ್ಲಿ ವ್ಯವಸಾಯ ಮಾಡೋಕ್ಕಾಗದೆ ಸಾವಿರಾರು ಕುಟುಂಬದ ನಿಮ್ಮ ಮಕ್ಕಳು ಇವತ್ತು ದಾಸರಹಳ್ಳಿ ರಾಜರಾಜೇಶ್ವರನಗರ ಲಗ್ಗೆರೆ ಅಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಸಣ್ಣ ಪುಟ್ಟ ಕಾರ್ಖಾನೆಗಳಲ್ಲಿ ಇವತ್ತು 5,000-10,000 ರೂಪಾಯಿ ಸಂಬಳಕ್ಕೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ. ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ಕುಟುಂಬ ತಂದೆ ತಾಯಿಂದ್ರ ಜೊತೆ ನಿಮ್ಮ ಜನ್ಮ ಕೊಟ್ಟಂತ ಮಕ್ಕಳು ಜೊತೆಯಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನನಗೆ ಯಾತಕ್ಕೆ ಸಾಧ್ಯ ಆಗಿಲ್ಲ. 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. 2 ಬಾರಿ ಮುಖ್ಯಮಂತ್ರಿ ಆದಾಗ ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಬೇರೆ ಪಕ್ಷಗಳ ಜೊತೆ ನಾನು ಸರ್ಕಾರ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ನನ್ನ ಒಂದು ಕನಸೇನಿದೆ, ನನ್ನ ಜನತೆಯ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ರಾಷ್ಟ್ರೀಯ ಪಕ್ಷಗಳು ಅವಕಾಶಗಳನ್ನು ಕೊಟ್ಟಿಲ್ಲ ನಮಗೆ. ನಾವು ಅವರ ನೆರಳಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೂ ಸಹ 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಶಾಲಾ ಮಕ್ಕಳು ಹಳ್ಳಿಗಳಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ ಅಂತೇಳಿ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟೆ ನಮ್ಮ ಹಳ್ಳಿಯ ಮಕ್ಕಳಿಗೆ. ಇವತ್ತು ಆ ಕಾರ್ಯಕ್ರಮ BJP ಸರ್ಕಾರದಲ್ಲಿ 2 ವರ್ಷದ ಸೈಕಲ್ಗಳು ಕೊಟ್ಟಿಲ್ಲ, ಬಸ್ಗಳ ವ್ಯವಸ್ಥೆ ಇಲ್ಲ. ಕೋವಿಡ್ನ ಅನಾಹುತ ಆದ ಮೇಲೆ ಈಗ ಹಲವಾರು ಹಳ್ಳಿಗಳಿಗೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಬಸ್ಗಳ ವ್ಯವಸ್ಥೆ ಏನಾಗಬೇಕು, ಹಳ್ಳಿಗಳಲ್ಲಿ ಮಕ್ಕಳಿಗೆ ಇವತ್ತು ಆ ವ್ಯವಸ್ಥೆಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಯುವಕರ ಉದ್ಯೋಗ ಏನಿದೆ ಆ ಉದ್ಯೋಗಕ್ಕೆ ನನ್ನದೇ ಆದಂಥ ರೀತಿಯ ಕೆಲವು ಯೋಜನೆಗಳನ್ನು ಇವತ್ತು ನಮ್ಮ ಹಳ್ಳಿಯ ಸಹೋದರಿಯರಿರಲಿ ಯುವಕರಿರಲಿ ನಿಮ್ಮ ಸ್ವಂತ ಸ್ವಾವಲಂಬಿಗಳಾಗಿ ಉದ್ಯೋಗವನ್ನು ಮಾಡೋದಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನು ಇಂದು ಸಿದ್ಧ ಮಾಡಿದ್ದೇವೆ. ಆದರೆ ಎಲ್ಲದರ ಮಾಹಿತಿಗಳನ್ನು ನಿಮ್ಮ ಮನೆ ಮನೆಗೆ ಕರಪತ್ರಗಳಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಾನು ಮನೆಗಳಿಗೆ ಕಳಿಸ್ತೀನಿ. ಒಂದು ಬಾರಿ ನೀವು ಓದಿ, ಅದನ್ನು ನನ್ನ ಮೇಲೆ ವಿಶ್ವಾಸ ಇದ್ದರೆ ಒಂದು ತೀರ್ಮಾನಕ್ಕೆ ಈ ಬಾರಿ ಬರಬೇಕು. ಅದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬದಲ್ಲಿ ಮನೆಗಳಿಲ್ಲ, ನಿವೇಶನ ಇಲ್ಲ ಅಂತಕ್ಕಂಥದ್ದು ಇವತ್ತು ಸಹ ಕಾಣ್ತಾ ಇದ್ದೇವೆ. ಮೊನ್ನೆ ಮಳೆಯ ಅನಾಹುತದಲ್ಲಿ ಹಲವಾರು ಪ್ರದೇಶದಲ್ಲಿ ಮನೆ ಬಿದ್ದೋಗಿದ್ದಾವೆ. ಸರ್ಕಾರ ಇಲ್ಲಿಯವರಿಗೆ ಆ ಮನೆ ಕಟ್ಟಲಿಕ್ಕೆ 5 ಲಕ್ಷ ಕೊಡ್ತೀವಿ ಅಂದರೂ 1 ರೂಪಾಯಿ ಇವತ್ತು ಕೊಡದೇ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದೆಲ್ಲದರ ಜೊತೆಗೆ ಈ 5 ಪಂಚರತ್ನ ಕಾರ್ಯಕ್ರಮಗಳ ಜೊತೆಯಲ್ಲಿ ಇವತ್ತು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲ, ಬಹುಶಃ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಎದುರಾಳಿ ದೇವೇಗೌಡರ ಬಗ್ಗೆ ಯಾವ ಒಂದು ಕೇವಲವಾಗಿ ಮಾತಾಡಿದ್ದಾರೆ, ಏನು ಒಂದು ಕೇವಲವಾಗಿ ಮಾತಾಡೋದು. ಈಗ ಎರಡು ವ್ಯಕ್ತಿಗಳ ಭುಜದ ನೆರಳಲ್ಲಿ ಅವರ ಒಂದು ರಕ್ಷಣೆಯಲ್ಲಿ ಬರ್ತಕ್ಕಂಥ ಈ ವ್ಯಕ್ತಿ ಕೆಲವೇ ದಿನದಲ್ಲಿ 4 ಜನ ಹೊರಬೇಕಾಗುತ್ತೆ ಅಂತಕ್ಕಂಥ ಅತ್ಯಂತ ಕೀಳುಮಟ್ಟದ ಮಾತಾಡಿರ್ತಕ್ಕಂಥ ಆ ವ್ಯಕ್ತಿಗೆ ರಾಜಕೀಯ ಜನ್ಮ ಕೊಟ್ಟವರು ಈ ಒಂದು ದೊಡ್ಡೇರಿಯ ಭಾಗದ ನಮ್ಮ ಜನತೆ. ಯಾವ 2004ರ ಚುನಾವಣೆ, 2004ರ ಚುನಾವಣೆ ದೊಡ್ಡೇರಿಗೆ ಅವತ್ತು ದೇವೇಗೌಡರಿಗೆ ಹುಷಾರಿಲ್ಲ, ಅವತ್ತು 103 ಡಿಗ್ರಿ ಟೆಂಪರೇಚರು. ಅಂತ ಸಂದರ್ಭದಲ್ಲಿ ದೊಡ್ಡೇರಿ ಭಾಗಕ್ಕೆ ಬಂದು ದೊಡ್ಡೇರಿ ಭಾಗದ ನನ್ನ ತಂದೆ ತಾಯಿಂದರಲ್ಲಿ ಒಂದು ಮನವಿಯನ್ನ ಮಾಡಿದ್ದಕ್ಕೆ ಕೇವಲ 1,000 ಮತದಲ್ಲಿ ಗೆದ್ದಂತ ವ್ಯಕ್ತಿ ಇವತ್ತು ದೇವೇಗೌಡರ ಸಾವನ್ನ ಬಯಸ್ತಕ್ಕಂಥ ಈ ಕೀಳುಮಟ್ಟದ ವ್ಯವಸ್ಥೆ ಇರ್ತಕ್ಕಂಥ ಇಂಥ ಒಂದು ಮನಸ್ಸಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ತಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಡ್ತೀವಿ ಅಂತೇಳಿ ಆ DCC ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆದರೆ ಇವತ್ತು ಆ DCC ಬ್ಯಾಂಕ್ಗಳಲ್ಲಿ ತಾವೇನು ಸಾಲ ತಗೊಂಡಿದ್ದೀರಿ? ಸ್ತ್ರೀ ಶಕ್ತಿ ಸ್ವಸಹಾಯದ ನನ್ನ ತಾಯಂದಿರು ಸ್ವಗುಂಪುಗಳು ಕೋಲಾರದಲ್ಲಿ ಯಾವುದೇ ಹಳ್ಳಿಗೆ ಹೋಗಲಿ, ಇವತ್ತು ನಾನು 14 ದಿನದಿಂದ ನಾನು ಹಳ್ಳಿಗಳಲ್ಲಿ ಏನು ಭೇಟಿ ಕೊಟ್ಟಿದ್ದೇನೆ, ಪ್ರತಿಯೊಬ್ಬ ನನ್ನ ತಾಯಂದಿರು ಕೇಳೋದು ಆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಮನ್ನಾ ಮಾಡಿ ಅಂತ ಹೇಳಿ. ನಾನು ಒಂದು ಮಾತನ್ನ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ನನ್ನ ತಾಯಂದ್ರಿಗೆ ಸಹೋದರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ. ಅದಷ್ಟೇ ಅಲ್ಲ, 65 ವರ್ಷ ಮೇಲ್ಪಟ್ಟಂಥ ಈ ನಾಡಿನ ಹಿರಿಯ ತಂದೆ ತಾಯಂದರು ಯಾರಿದ್ದಾರೆ
ಅವರು ಬದುಕಿರೋವರಿಗೆ ಇವತ್ತು ಕೊನೆಯ ಕಾಲದಲ್ಲಿ ಅವರು ನೆಮ್ಮದಿಯ ಜೀವನ ಮಾಡಬೇಕು, ಸಂತೋಷದಿಂದ ಬದುಕಬೇಕು. ಅದಕ್ಕೆ ಆ ಕುಟುಂಬಗಳ ತಂದೆ ತಾಯಂದಿರಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳ ಗೌರವ ಧನವನ್ನು ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ನೀವು ಜನತಾದಳಕ್ಕೆ ಅಧಿಕಾರ ಕೊಟ್ಟ 24 ಗಂಟೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಆ ಜಾರಿಗೆ ತರತಕ್ಕಂಥದ್ದು. ವಿಧವೆಯರಿಗೆ ಅಂಗವಿಕಲರಿಗೆ ಈಗಿರ್ತಕ್ಕಂಥ ಮಾಸಾಶನ ಇವತ್ತು ಯಾವುದಕ್ಕೂ ಸಾಲದಿಲ್ಲ. ಅದರಿಂದ ಇವತ್ತು ಅದನ್ನ 2,500 ರೂಪಾಯಿಗೆ ಏರಿಸ್ತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮ. ಹೀಗೆ ಹಲವಾರು ರೀತಿಯ ಕೆಲವು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಸವಾಲೇನಿದೆ. ಇವತ್ತು ನನ್ನ ಆರೋಗ್ಯವನ್ನು ಲೆಕ್ಕಿಸದೆ 22 ಜಿಲ್ಲೆಗಳಲ್ಲಿ ನನ್ನ ಪ್ರವಾಸ ಏನು ಮಾಡ್ತಾ ಇದ್ದೇನೆ. ಇವತ್ತು ಮಧುಗಿರಿಯ ನನ್ನ ತಂದೆ ತಾಯಂದರು ಹಲವಾರು ಕಷ್ಟದ ಸಮಯದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕೈ ಹಿಡಿದಿದ್ದೀರಿ. ಈ ತಾಲೂಕಿನ ಜನತೆಯ ಬಗ್ಗೆ ನನಗೆ ವಿಶೇಷವಾದಂಥ ಮಮತೆ ಇದೆ. ಇವತ್ತು ನಾನು ಬರಬೇಕಾದ್ರೆ ತಾವೇನು ಅತ್ಯಂತ ಉತ್ಸಾಹದಲ್ಲಿ ನಮ್ಮ ಯುವಕರು ಹಿರಿಯರು ತಾಯಂದರು ಬಂದಿದ್ದೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಾರೆ. ಇವತ್ತು ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದರೆ ಈ ನಾಡಿನ ಬಡವರ ಬದುಕನ್ನ ಸರಿಪಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನಾದರೂ ಮನಸ್ಸಲ್ಲ ಭಾವನೆ ಇದ್ರೆ ನನ್ನ ಮೇಲೆ ನೀವು ಒಂದು ವಿಶ್ವಾಸ ಇಟ್ಟು ನೀವು ಈ ಒಂದು ತಾಲೂಕಿನಲ್ಲಿ ನನ್ನ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸ್ಕೊಡ್ಬೇಕು. ವೀರಭದ್ರಯ್ಯನವರು ಸಂಭಾವಿತರಿದ್ದಾರೆ. ವೀರಭದ್ರಯ್ಯನವರಿಗೆ ಬೇರೆ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲ. ಅವರಿಗೆ ಬಹಳ ಸರಳವಾದ ಸ್ವಲ್ಪ ಮೃದು ಸ್ವಭಾವದ ವ್ಯಕ್ತಿ. ಇವತ್ತು ಇಲ್ಲಿ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದಾರೆ ಗೊತ್ತಿದೆ. ಈಗಿನ ಸರ್ಕಾರದಲ್ಲಿ ಕಾಂಗ್ರೆಸ್ BJP ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಹೇಳ್ತೇನೆ, ಕಳೆದ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಮತ ಕೊಡಬೇಡಿ ಎಂದರು ಈ ಕಾಂಗ್ರೆಸ್ ನಾಯಕರು. JDSಗೆ ಮತ ಕೊಟ್ರೆ ಇದು BJPಯ ಬಿ ಟೀಮ್ ಅಂದರು. ಇವತ್ತು ಕಾಂಗ್ರೆಸ್ ನಾಯಕರನ್ನ ಕೇಳಿ, ಯಾರು BJPಯ ಬಿ ಟೀಮ್ ಅಂತ ಹೇಳಿ ಇವತ್ತು ಈ ರಾಜ್ಯ ಯಾತಕ್ಕೆ ಇಂಥ ಒಂದು ಪರಿಸ್ಥಿತಿ ತಂದಿದ್ದಾರೆ BJP ಸರ್ಕಾರದಲ್ಲಿ. ಮುಸಲ್ಮಾನ್ ಬಂಧುಗಳು ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ? ಇವತ್ತು BJPಯ ಸರ್ಕಾರ ಈ ರಾಜ್ಯದಲ್ಲಿ ಬರಲಿಕ್ಕೆ ಇದೇ ಕಾಂಗ್ರೆಸ್ನ ನಾಯಕರ ಮಹಾನುಭಾವರ ತೀರ್ಮಾನ. ಇವತ್ತು BJPಯ ಬಿ ಟೀಮು ಈ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನೀವು ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡದೇ ಇದ್ರೆ ಇವತ್ತು ನಿಮ್ಮ ಬದುಕನ್ನ ಈಗಾಗಲೇ ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವತ್ತು ಕುವೆಂಪು ಅವರ ನಾಡಗೀತೆಯಲ್ಲಿ ಏನ್ ಹೇಳಿದ್ದಾರೆ, ರಚನೆ ಮಾಡಿದ್ದಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ನಾಡು. ಇಂಥ ಒಂದು ನಾಡನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಎಚ್ಚರಿಕೆಯ ತೀರ್ಮಾನವನ್ನು ಮಾಡಿ ಎಲ್ಲಾ ಸಮಾಜಕ್ಕೂ ನಾನು ಹೇಳ್ತಕ್ಕಂಥದ್ದು. ಅದರಿಂದ ಇವತ್ತು ಮಧುಗಿರಿಯಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ರಥಯಾತ್ರೆಗೆ ತಾವು ಯಶಸ್ಸುಗೊಳಿಸ್ತಕ್ಕಂಥದ್ರಲ್ಲಿ ಬೆಳಗ್ಗೆ 10 ಗಂಟೆಯಿಂದ ತಾವು ಈ ಒಂದು ರಥಯಾತ್ರೆಯನ್ನ ಇಲ್ಲಿ ತಾವು ಸ್ವಾಗತ ಮಾಡಲಿಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನನ್ನ ಹಳ್ಳಿಯ ತಾಯಂದ್ರೆಯಲ್ಲಿ ಬಂದಿದ್ದೀರಿ. ನಾನು ಬದುಕಿರೋದ್ರೊಳಗೆ ನಿಮ್ಮಗಳ ಋಣ ತೀರಿಸ್ಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಹೇಳಿ. ನಾನು ಈ ವಯಸ್ಸಿನಲ್ಲಿ ನನ್ನ ಆರೋಗ್ಯವನ್ನು ಲೆಕ್ಕಿಸಿದೆ. ಇವತ್ತು ನಾನು ಹೋರಾಟ ಮಾಡ್ತಾ ಇರೋದು ನನ್ನ ಸ್ವಾರ್ಥಕ್ಕಲ್ಲ, ಈ ರಾಜ್ಯದ ಜನತೆ ನನ್ನ ಮುಂದೆ ಬೆಳಗ್ಗೆ ಬರ್ತಕ್ಕಂಥವ್ರು ಏನಿದ್ದಾರೆ, ಬೆಳಗ್ಗೆ ನನ್ನ ಮನೆ ಹತ್ರ ಬರ್ತಕ್ಕಂಥವ್ರು ಅವರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ ಬಂದಾಗ ಇವತ್ತು ಪ್ರತಿನಿತ್ಯ ನನಗೆ 50 ಲಕ್ಷದಿಂದ 1 ಕೋಟಿ ಹಣ ಬೇಕು ಅವ್ರಿಗೆ ನೆರವು ಕೊಡಬೇಕು ಅಂದರೆ. ನಾನೇನು ದೊಡ್ಡ ಇಂಡಸ್ಟ್ರಿಗಳು ಇಟ್ಕೊಂಡಿಲ್ಲ, ಯಾವುದೋ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕಟ್ಟಿಲ್ಲ, ಇವತ್ತು ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇಟ್ಕೊಂಡಿಲ್ಲ. ಒಂದು 40 ಎಕರೆ ನಾನು ಸಿನಿಮಾ ಹಂಚಿಕೆದಾರನಾಗಿದ್ದಾಗ ಒಂದು ಭೂಮಿ ಖರೀದಿ ಮಾಡಿದ್ಬಿಟ್ರೆ ನನ್ನ ಹತ್ರ ಏನು ಆಸ್ತಿ ಇಲ್ಲ. ನನ್ನ ಆಸ್ತಿಯಲ್ಲಿ ಇರ್ತಕ್ಕಂಥ ಪುಣ್ಯಾತ್ಮರು ಬಡವರೇನಿದ್ದೀರಿ, ನೀವು ನನ್ನ ಆಸ್ತಿ. ಇವತ್ತು ನಿಮ್ಮ ಬದುಕನ್ನ ಕಟ್ಕೊಡ್ಲಿಕ್ಕೆ ಇವತ್ತು ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ಈ ರಾಜ್ಯದ ಬಡವರ ಬದುಕು, ಈ ನಾಡಿನ ನಮ್ಮ ರೈತರ ಬದುಕು, ಈ ನಾಡಿನ ನಮ್ಮ ಯುವಕರ ಬದುಕು, ಇದಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಆದ್ಯತೆ. ಏನು ಇಟ್ಕೊಂಡಿದ್ದೇನೆ, ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಿ. ನನ್ನನ್ನು 2009ರಲ್ಲಿ ಉಪಚುನಾವಣೆಗೆ ಬಂದಾಗ ಅನಿತಾ ಅವರನ್ನು ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ, ಆ ಒಂದು ಋಣ ನನ್ನ ಮೇಲಿದೆ. ವೀರಭದ್ರಯ್ಯನವರು ನಿಲ್ಲಿಸಬೇಕು ಅಂತೇಳಿ ದೇವೇಗೌಡರು ಅವರನ್ನ ನಮ್ಮ ಕುಟುಂಬದಲ್ಲಿ ಒಬ್ಬ ಮಗನಾಗಿ ಅವರನ್ನು ಇವತ್ತು ನೋಡ್ತಾರೆ. ದೇವೇಗೌಡರು ಅವರನ್ನು ಅವರನ್ನ ಅಧಿಕಾರಿಯಾಗಿ ನೋಡಿಲ್ಲ. ದೇವೇಗೌಡರಿಗೆ ಅವ್ರಿಗೂ
ಅವಿನಾಭಾವ ಸಂಬಂಧ ಇದೆ. ಇವತ್ತು ಅವರನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ರಿ, ಅವ್ರಿಗೂ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಋಣದ ಭಾರ ನಮ್ಮ ಮೇಲಿದೆ, ಅದನ್ನು ತೀರಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದಕ್ಕೆ ಇವತ್ತು ನನ್ನ ಆರೋಗ್ಯ ಲೆಕ್ಕಿಸದೆ ಈ ಹೋರಾಟದಲ್ಲಿ ಇಡೀ ರಾಜ್ಯದ ಜನತೆಯ ಕಷ್ಟಗಳನ್ನ ನೋಡಿ ಒಂದು ಬಾರಿ ಸ್ವತಂತ್ರವಾದ ಸರ್ಕಾರವನ್ನು ತರಬೇಕು. ಇದಕ್ಕೆ ಈ 5 ಕಾರ್ಯಕ್ರಮಗಳಿಗೆ, ಪಂಚರತ್ನ ಕಾರ್ಯಕ್ರಮಗಳಿಗೆ 1,25,000 ಕೋಟಿ ಹಣದ ಅವಶ್ಯಕತೆ ಇದೆ. ಇದನ್ನು ನಾನು ಸವಾಲನ್ನು ಸ್ವೀಕಾರ ಮಾಡಿರೋದು. ಸ್ವತಂತ್ರವಾದ ಸರ್ಕಾರ ಕೊಟ್ಟರೆ ಈ 1,25,000 ಕೋಟಿ ಹಣವನ್ನು ಹೊಂದಿಸ್ತಕ್ಕಂಥದ್ದು ಕಷ್ಟ ಇಲ್ಲ. ಪ್ರತಿಯೊಂದು ನೀವು ಕಟ್ಟತಕ್ಕಂಥ ತೆರಿಗೆ ಹಣ ಏನಿದೆ ಇವತ್ತು 40%, 50% ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ನಿಮ್ಮ ಸಂಪತ್ತನ್ನು ಲೂಟಿಯನ್ನು ಮಾಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿದ್ರೆ ದುಡ್ಡನ್ನು ಎಲ್ಲೂ ತರಲಿಕ್ಕೆ ಹೋಗಬೇಕಾಗಿಲ್ಲ. ನಿಮ್ಮ ದುಡ್ಡನ್ನು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದುಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಇದೆ. ಇವತ್ತು ಸಮಗ್ರ ನೀರಾವರಿ ಯೋಜನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಜನತಾ ಜಲಧಾರಿಯ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಜನತಾ ಜಲಧಾರಿಯಲ್ಲಿ ಈ ರಾಜ್ಯದ ಮುಂದೆ ನಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ 51 ನದಿಯ ಉಪನದಿಗಳೇನಿದ್ದಾವೆ ಆ ಎಲ್ಲಾ ನದಿಯ ನೀರನ್ನ ನನ್ನ ರೈತರ ಹೊಲಕ್ಕೆ ಹರಿಸ್ತಕ್ಕಂಥದ್ದು, ಪ್ರತಿ ಕುಟುಂಬಕ್ಕೆ ಪರಿಶುದ್ಧವಾದಂಥ ನೀರನ್ನ ಕುಡಿಲಿಕ್ಕೆ ಕೊಡ್ತಕ್ಕಂಥದ್ದು ನಮ್ಮ ಆದ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಜಲಧಾರೆ ಕಾರ್ಯಕ್ರಮ ಮಾಡೋದು. ಜಲಧಾರೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮರುಗಳಿಗೆ ದೇವರ ಒಂದು ಕೃಪೆನಲ್ಲಿ 25-30 ವರ್ಷ ಯಾವ ಕೆರೆಕಟ್ಟೆಗಳು ತುಂಬಿರಲಿಲ್ಲ ಆ ಕೆರೆಕಟ್ಟೆಗಳೆಲ್ಲ ತುಂಬೋದು ಈ ವರ್ಷ ಆ ಜಲಧಾರೆ ಕಾರ್ಯಕ್ರಮದಲ್ಲಿ. ಅದರಿಂದ ಇವತ್ತು ಒಂದು ಅವಕಾಶ 5 ವರ್ಷದ ಸರ್ಕಾರವನ್ನು ನಡೆಸಲಿಕ್ಕೆ. ಇವತ್ತು ನಾನು 123ರ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿಬಿಟ್ಟಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮಧುಗಿರಿಯ ನನ್ನ ತಂದೆ ತಾಯಂದರು ಗೊಂದಲವನ್ನು ಮಾಡ್ಕೊಳ್ಳದೆ ನನಗೋಸ್ಕರವಾಗಿ ಇವತ್ತೇನು ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಶ್ರಮ ಪಟ್ಟರೆ ಕನಿಷ್ಠ 25-30 ಸಾವಿರದಲ್ಲಿ ಮಧುಗಿರಿಯಲ್ಲಿ ನೀವು ಮತ್ತೆ ಗೆಲ್ಲಿಸ್ತೀರಿ. ನನಗೆ ನಂಬಿಕೆ ಇದೆ. ದಯವಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ. ಇವತ್ತು ಬಹುಶಃ ಶಿಡ್ಲಘಟ್ಟದ್ದು ದೊಡ್ಡ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದು ಶಿಡ್ಲಘಟ್ಟದ ಕಾರ್ಯಕ್ರಮವನ್ನು ಇವತ್ತು ನೀವು ಮೀರಿಸಿದ್ದೀರಿ ಮಧುಗಿರಿ ಕ್ಷೇತ್ರದಲ್ಲಿ. ಈ ಒಂದು ಸಂದರ್ಭದಲ್ಲಿ ಪುನಃ ನಿಮ್ಮಲ್ಲಿ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮೇಲೆ ವಿಶ್ವಾಸ ಇಡಿ. ಇವತ್ತು ಮಧುಗಿರಿ, ಇವತ್ತು ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, ತಾಲೂಕುಗಳಿದ್ದಾವೆ. ನಮ್ಮ ವೀರಭದ್ರಯ್ಯನವರು 100 ಬಾರಿ ನನ್ನ ಹತ್ರ ಹೇಳಿದ್ದಾರೆ ನಮಗೆ ಮಧುಗಿರಿ ಡಿವಿಷನ್ ಏನಿದೆ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಅಂತಕ್ಕಂಥದ್ದು. ಅವರು ನನ್ನ ಹತ್ರ ಹಲವಾರು ಬಾರಿ ಏನ್ ಹೇಳಿದ್ದಾರೆ, ಅದು ಮುಂದಿನ ಒಂದು ಚುನಾವಣೆಯಲ್ಲಿ ಸ್ವತಂತ್ರವಾದ ಸರ್ಕಾರವನ್ನು ತರಲಿಕ್ಕೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಆಸೆಗಳನ್ನು ನೆರವೇರಿಸಿಕೊಡೋದು ನನ್ನ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ ತಾಯಿ, ನಿಮ್ಗೆಲ್ಲ ತೊಂದರೆ ಕೊಟ್ಟು ನೀವು ಕ್ಷಮಿಸಬೇಕು. ನಮಸ್ಕಾರ ತಾಯಿ ಎಲ್ಲರು. ಎಲ್ಲ ಇಲ್ಲಿ ವಿಶೇಷ ಚೇತನ ಮಕ್ಕಳು ಏನಿದ್ದಾರೆ, ಬುದ್ಧಿಮಾಂದ್ಯ ಮಕ್ಕಳು ಇವತ್ತು ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಆ ಬುದ್ಧಿಮಾಂದ್ಯ ಮಕ್ಕಳಿಗೆ ನಾನೇ ಆರ್ಥಿಕ ನೆರವು ಜಾಸ್ತಿ ಮಾಡಿದ್ದಷ್ಟೇ ಅಲ್ಲ, ಕೆಲಸ ಕೊಟ್ಟಿದ್ದೇವೆ. ಅದರ ಜೊತೆಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ಬಾರಿ 5,000 ರೂಪಾಯಿಗಳು ಕೊಡ್ತಕ್ಕಂಥದ್ದು ಬುದ್ಧಿಮಾಂದ್ಯ ಮಕ್ಕಳಿಗೆ ಆ ಕಾರ್ಯಕ್ರಮವೂ ಇದೆ. ಮಸೀದಿ ನೀವು ವೀರಭದ್ರಯ್ಯನವರು ಗೆಲ್ಲಿಸ್ಕೊಂಬನ್ನಿ, ನಿಮ್ಮ ಆಸೆ ನೆರವೇರಿಸ್ತೀನಿ, ನಿಮ್ಮ ಆಸೆ ನೆರವೇರಿಸ್ತೀನಿ. ನೀವು ಮಧುಗಿರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಆ ಮಂತ್ರಿ ಸ್ಥಾನವನ್ನು ಕೊಡ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನನಗೆ 123 ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಏನು ಹೊರಟಿದ್ದೇನೆ. ನೀವು 123 ಸ್ಥಾನ ಗೆಲ್ತಕ್ಕಂಥ ನಂಬರ್ಗೆ ಮಧುಗಿರಿ ಕ್ಷೇತ್ರವನ್ನು ಮೊದಲನೇ ಸ್ಥಾನದಲ್ಲಿ ನೀವು ರಿಸಲ್ಟ್ ಬಂದರೆ ಮಧುಗಿರಿ ಕ್ಷೇತ್ರಕ್ಕೆ ತಾವೇನು ಆಸೆ ಪಡ್ತಾ ಇದ್ದೀರಿ, 38 ಜನ ಮಂತ್ರಿ ಮಾಡ್ಬೋದು, ಯಾವ ಸಮಸ್ಯೆ ಇಲ್ಲ. ಮತ್ತಾರ ಇನ್ನೊಬ್ಬರ ಜೊತೆ ಸೇರಿ ನಾನು 45 ಸೀಟ್ ಗೆಲ್ಲ ಕಷ್ಟಪಡಬೇಕಾಗಿಲ್ಲ, ಈಗಲೂ 45 ಸೀಟ್ ಗೆಲ್ತೀವಿ, ಯಾವ ಸಮಸ್ಯೆ ಇಲ್ಲ. ಆದರೆ ನನಗೆ ಬೇಕಾಗಿರೋದು
45 ಸೀಟ್ ಗೆದ್ದು ಇನ್ಯಾರೋ ಈ ಕಳಕಾಕರ ಜೊತೆ ಹೋಗಿ ನನಗೆ ಸರ್ಕಾರ ಮಾಡಕ್ಕೆ ಸಿದ್ಧ ಇಲ್ಲ. ಇವ್ರನ್ನೆಲ್ಲ ನೋಡಾಗಿದೆ. ಕ್ಲಿಯರ್ ಗೌರ್ಮೆಂಟ್ ನೀವು ತಂದುಕೊಟ್ರೆ ಇವತ್ತು 36 ಜನ ಮಂತ್ರಿಗಳು ನಮ್ಮ ಪಕ್ಷದವರೇ ಇರ್ತಾರೆ, ಯಾವ ಸಮಸ್ಯೆ ಇಲ್ಲ. ನಮ್ಗೆ ದಯವಿಟ್ಟು ಆ ನಿಟ್ಟಿನಲ್ಲಿ ಆಶೀರ್ವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.